ಕಾಂಗ್ರೆಸ್ನ ಗ್ಯಾರಂಟಿಗಳು ಇವತ್ತು ಜನರಿಗೆ ಮಾರಕ ಆಗಿದೆ ವಿನಃ ಪೂರಕ ಆಗಿಲ್ಲ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಮೊದಲು ನಿಮ್ಮ ಆರ್ ಟಿ ಸಿನ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಕತ್ತಂಗಿರ್ದನೆ ಜಂಟಿ ಖಾತೆ ಕೂರಿಸಿದ್ರೆ ಇವತ್ತು ಸಹಿಸಕ್ಕಾಗದೇ ಇರುವಂಥ ಒಂದು ಸಮುದಾಯ, ಯಾರೋ ಬಂದು ಯಾರೋ ಹೆಸರಿಗೆ ಆರ್ ಟಿ ಸಿ ಆಗ್ತು ಅಂತ ಹೇಳಿದ್ರೆ ಯಾವ ಜನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಯಾರು ಅವರು ಫಸ್ಟ್ ಅದನ್ನು ನಾವು ಹಿನ್ನೆಲೆ ನೋಡಬೇಕಾಗುತ್ತೆ. ಒಬ್ಬ ಭ್ರಷ್ಟಾಧಿಕಾರಿ ಅಂತ ಹೇಳಿ ನ್ಯಾಯಾಲಯ ತೀರ್ಮಾನ ಮಾಡಿದೆ, ಅವ್ರ ಮೇಲೆ ಆಗಲೇ ಈಗ ಅಷ್ಟು ಸಾಕಷ್ಟು ಎಫ್ ಐ ಆರ್ ಇದ್ದು ಎದುರುವಂಥ ಅವಶ್ಯಕತೆ ಏನು ಇಲ್ಲ. ಕುಮಾರಸ್ವಾಮಿ ಅವರಾಗಲಿ ನಿಖಿಲ್ ಅವರಾಗಲಿ ಅಂತ ಹೇಳ್ತೀನಿ, ಡಿ ಕೆ ಪ್ರದರ್ಶಕ ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ಮಹದಾಶನೂ ಇಲ್ಲ, ಅವ್ರಿಗೆ ಅವಶ್ಯಕತೆನೂ ಇಲ್ಲ. ಒಂದು ಕುರಿ ಬೇಕಾಗಿತ್ತು, ತಂತ್ರ ಕುತಂತ್ರ ನಾವು ಮಾಡಿದ್ರು, ಅದಕ್ಕೆ ಯೋಗೇಶ್ವರ ಅವರು ಬಲಿಯಾಗಿದ್ದಾರೆ. ನಾವು ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದಲ್ಲಿ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿ ಹಾಗೆ ದೇವೇಗೌಡರು ಕೂಡ ಈ ಒಂದು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ, ಸೊ ಪ್ರಚಾರ ಹೇಗೆ ನಡೀತಿದೆ ಅನ್ನುವಂಥದ್ದನ್ನ ಕೇಳೋಣ. ಕಾರ್ಯಕರ್ತರು ಇದ್ದಾರೆ ಇಲ್ಲಿ. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಶ್ರೀಧರ್ ಅಂತೇಳಿ. ಓಕೆ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್, ಫೈಟ್ ಹೇಗಿದೆ? ಚುನಾವಣೆ ಬಿರುಸಿನಿಂದ ನಡೀತಾ ಇದೆ. ಏನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಜೆ ಡಿ ಯು, ಈ ಜನತಾದಳ ಏನು ಇವತ್ತು ಮೈತ್ರಿ ಇದೆ, ಇವತ್ತು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇವತ್ತು ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕುಮಾರಣ್ಣ ಅವರು ಈ ಕ್ಷೇತ್ರಕ್ಕೆ ಎರಡು ಬಾರಿ ಶಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ, ಅದು ಅವರಿಗೆ ಶ್ರೀರಕ್ಷೆ ಆಗಿದೆ. ಮತ್ತು ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಸಹ ಈ ಕ್ಷೇತ್ರದ ಅಭಿವೃದ್ಧಿಗಳು ಸಾಕಷ್ಟು ಆಗಿರೋದ್ರಿಂದ ಈ ಗೆಲುವು ನಿಶ್ಚಿತವಾಗಿ ಗೆಲುವಾಗುತ್ತೆ ಅನ್ನೋಂಥದ್ದು ಇದೆ. ಓಕೆ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್, ಜಿದ್ದಾಜಿದ್ದಿ ಫೈಟ್ ಇರುತ್ತೆ ಹೇಗೆ? ಜಿದ್ದಾಜಿದ್ದಿ ಚುನಾವಣೆ ಅಂತ ಅಂದಮೇಲೆ ಈ ಯೋಗೇಶ್ವರ್ ಈ ಕ್ಷೇತ್ರದವರು ಶಾಸಕರಾಗಿ ಅವರು ಕೆಲಸ ಮಾಡಿದರು, ಹಿಂದೆ ಈ ಕ್ಷೇತ್ರದ ಶಾಸಕರಾಗಿದ್ದರು. ಹಾಗಾಗಿ ಹೋರಾಟ ಇದ್ದೇ ಇರ್ತದೆ, ಕೊನೆ ಕ್ಷಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ, ಗೆಲ್ಲೋದು ಸಾಧಿಸ್ತಾರೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು? ಇನ್ನು ಕನಿಷ್ಠ 25-30 ಸಾವಿರ ಮತಗಳ ಅಂತದ್ರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದರೂ ಅವ್ರಿಗೆ ಪ್ಲಸ್ ಆಗುತ್ತೆ? ಕಾಂಗ್ರೆಸ್ನ ಗ್ಯಾರಂಟಿಗಳು ಇವತ್ತು ಜನರಿಗೆ ಮಾರಕ ಆಗಿದೆ ವಿನಃ ಪೂರಕ ಆಗಿಲ್ಲ. ಇವತ್ತು ಜನರಿಗೆ ಅದು ಮನವರಿಕೆ ಆಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಪಾಠವನ್ನು ಕಲಿಸಿರುವಂಥದ್ದು ನಾವು ಇನ್ನೆಲ್ಲರೂ ನೋಡಿದ್ದೀವಿ. ಹಾಗಾಗಿ ಈಗ ಆಲ್ರೆಡಿ ಅವರು ಸರ್ಕಾರದಲ್ಲಿ ಹಣ ಇಲ್ಲದಂತೆಯೇ ಸಾಕಷ್ಟು ಏನು 5 ಗ್ಯಾರಂಟಿಗಳಲ್ಲಿ 2-3 ಗ್ಯಾರಂಟಿಗಳನ್ನ ವಾಪಸ್ ತೆಗೆಯುವಂಥದ್ದು ನಿಶ್ಚಿತ ಅನ್ನೋಂಥದ್ದಾಗಿದೆ. ಜನರು ಇವತ್ತು ಮನೆ ಮಾತಾಗಿದೆ. ಇವತ್ತು ವಕಾಬೋರ್ಡದು ಕಾರ್ಯಕ್ರಮಗಳನ್ನ ಇವತ್ತು ನೋಡ್ತಾ ಇದ್ದರೆ ಜನರುಗಳು ಇವತ್ತು ಈ ಅಕೌಂಟ್ಗೆ 2,000 ದುಡ್ಡು ಬಂದಿದೆಯಾ ಅನ್ನೋದ್ರ ಬದಲು ನಮ್ಮ ಹೆಸರಲ್ಲಿ ಆರ್ ಟಿ ಸಿ ಇದೆಯಾ ಅನ್ನೋಂಥದ್ದನ್ನು ಜನ ನೋಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ. ರೈತರುಗಳು ಇವತ್ತು ಎಚ್ಚೆತ್ಕೋತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಇವತ್ತು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋಂಥ ವಿಶ್ವಾಸವನ್ನು ನಾನು ಹಳ್ಳಿ ಹಳ್ಳಿಗಳಿಗೆ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಜನರೇ ಇವತ್ತು ರೈತರೇ ಸ್ವತಃ ಮಾತಾಡ್ತಾ ಇರುವಂಥದ್ದು ಆಗಿದೆ. ಓಕೆ. ವಕ್ಫ್ ಆಸ್ತಿ ವಿಚಾರವಾಗಿ ದಂಗಲ್ ನಡೀತಾ ಇದೆಯಲ್ಲ, ಇದೇನಾದರೂ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ? 100ಕ್ಕೆ 100 ಭಾಗ ಮೈನಸ್ ಆಗುತ್ತೆ ಮೇಡಮ್. ಜನರಿಗೆ ರೈತರಿಗೆ ರೈತಾಪಿ ವರ್ಗ ಇವತ್ತು ಇರುವಂಥದ್ದು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ರೈತಾಪಿ ವರ್ಗಗಳು ಮೇಜರ್ ಆಗಿರುವಂಥದ್ದು. ಇವತ್ತು ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ್ದನ್ನೇ ಜಂಟಿ ಖಾತೆ ಕೂರಿಸಿದ್ರೆ ಇವತ್ತು ಸಹಿಸಕ್ಕಾಗದೇ ಇರುವಂಥ ಒಂದು ಸಮುದಾಯ. ಇವತ್ತು ಯಾರೋ ಬಂದು ಯಾರೋ ಹೆಸರಿಗೆ ಆರ್ ಟಿ ಸಿ ಆಗ್ತು ಅಂತ ಹೇಳಿದ್ರೆ ಯಾವ ಜನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಇವತ್ತು ನನ್ನ ಆರ್ ಟಿ ಸಿ ಇವತ್ತು ಸರ್ವೆ ನಂಬರ್ 98 ಇರುವಂಥದ್ದು, ಇವತ್ತು ನನ್ನ ಹೆಸರಲ್ಲಿರೋದು, ನಾಳೆ ಬೆಳಿಗ್ಗೆ ವಕಾಪೋರ್ಟ್ ಸರ್ಕಾರ ಅಂತ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ಕಬರ್ಸ್ತಾನ್ಗೆ ಯಾವುದೋ ಸ್ಮಶಾನಕ್ಕೆ ಕೊಡೋದಿದ್ರೆ ಯಾವ ರೈತ ಬಿಟ್ಕೊಡೋಕೆ ತಯಾರಿದ್ದಾನೆ? ಇವತ್ತು ಯಾವುದೇ ಒಂದು ಜನರಿಗೆ ಇವತ್ತು ಬುದ್ಧಿವಂತರಾಗಿದ್ದಾರೆ. ಇವತ್ತು ಹಿಂದೆ ಆಗ್ತಿತ್ತು, ಇವತ್ತಿನ ಕಾಲದಲ್ಲಿ ಜನರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಈ ಒಂದು ಕಾಯ್ದೆಗಳನ್ನು ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನಿವತ್ತು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಈ ಒಂದು ಇದೆಯಲ್ಲ, ಯಾವುದು ಒಕಾಬೋರ್ಡ್ದು, 100ಕ್ಕೆ 100 ಭಾಗ ಅವ್ರಿಗೆ ಹಿನ್ನಡೆ ಆಗುವಂಥದ್ದು ಖಚಿತ. ಆ ಒಂದು ಹಿನ್ನಡೆಯಿಂದ ಇವತ್ತು ಯೋಗೇಶ್ವರ್ ಅವರು ಇಲ್ಲಿ ಸೋಲ್ತಾರೆ. ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಈ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪರವಾಗಿ ಇವತ್ತು ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅದು ಅವ್ರಿಗೆ ವರದಾನ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನೀವು ಹೇಳಿ ಸರ್, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್. ಯೋಗೇಶ್ವರ್ ಸೋಲ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆದ್ದೇ ಗೆಲ್ತಾರೆ. ಹೇಗೆ ಹೇಳ್ತೀರಿ? ಈಗ ಕಾಂಗ್ರೆಸ್ನ ನಾವು ಹೋಗಿರೋದು ಕಾಂಗ್ರೆಸ್ ಇದೆಯಲ್ಲ, ಅದು ತುಂಬ ಕೆಟ್ಟ ಪಕ್ಷ ಅನ್ನೋದು ಇಲ್ಲಿ ಜನಗಳ ಮನದಂಕೆ ಆಗಿದೆ. ಯಾವುದೇ ರೀತಿಯಲ್ಲಿ ಮೋಸ ದ್ರೋಹ ಇದ್ರೆ ತುಂಬಿರುವಂಥ ಒಂದು ಪಕ್ಷ ಅದು ಕಾಂಗ್ರೆಸ್ಸು. ಅದರಿಂದಾಗಿ ಕಾಂಗ್ರೆಸ್ನಲ್ಲಿರುವಂಥ ನಿಖಿಲ್ ಇದು ಯೋಗೇಶ್ವರ್ ಅವ್ರಿಗೆ ಸೋಲ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು 100% ಗೆಲ್ತಾರೆ. ಓಕೆ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಫೈಟ್ ಹೆಂಗಿರುತ್ತೆ? ತುಂಬ ಫೈಟ್, ಬಿಗಿ ಫೈಟ್ ಇದೆ. ಬಿಗಿ ಫೈಟಲ್ಲಿ ಕೊನೆ ಭಾಗದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಭರ್ಜರಿಗೆ ಜಯ ಗೆಲ್ಲಿಸ್ತಾರೆ. ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ? 30,000-50,000 ಮತಗಳಿಂದ ಜಯ ಗಳಿಸ್ತಾರೆ. ಓಕೆ. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮೈನಸ್ ಆಗುತ್ತಾ? ಖಂಡಿತ ಮೈನಸ್ ಆಗುತ್ತೆ ಮೇಡಮ್. ಇವತ್ತು ಯಾವುದನ್ನ ಗ್ಯಾರಂಟಿ ಅಂತ ಹೇಳಿ ಕೊಟ್ಟರು ಅದು ಗ್ಯಾರಂಟಿ, ಅವ್ರಿಗೆ ಗ್ಯಾರಂಟಿ ಕೊಡೋಕ್ಕಾಗ್ತಿಲ್ಲ. ಅವ್ರು ಕೊಟ್ಟಿರುವಂಥ ಗ್ಯಾರಂಟಿಗಳು ಆ ಗ್ಯಾರಂಟಿಗಳು ಯಾವುದು ಗ್ಯಾರಂಟಿಗಳಲ್ಲ, ಸುಮ್ಮನೆ ಆಶ್ವಾಸನೆಗಳಷ್ಟೇ. ಆಶ್ವಾಸನೆ ಕೊಟ್ಟು ಒಂದು ಭಾಗದಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಕಿತ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದರಿಂದಾಗಿ ಕೊಟ್ಟಿರೋದು 10 ರೂಪಾಯಿ ಆದರೆ ಕಿತ್ಕೋತಿರೋದು 90%
ಇದೆ, ಒಬ್ಬೊಬ್ಬ ಮನುಷ್ಯರ ಹತ್ರ ಕಿತ್ಕೋತಾ ಇದ್ದಾರೆ. ಅದರಿಂದಾಗಿ ಯಾವ ಗ್ಯಾರಂಟಿನೂ ಇಲ್ಲಿ ವರ್ಕ್ ಆಗಲ್ಲ, ಅವೆಲ್ಲ ಅವ್ರಿಗೆ ಮರಕಗಳೇ. ಅದರಿಂದಾಗಿ ಯೋಗೇಶ್ವರ ಅವರು ನೀನೇ ಯೋಗ ಸೋಲ್ತಾರೆ, ನಿಖಿಲ್ ಕುಮಾರ್ ಸ್ವಾಮಿ ಭರ್ಜರಿ ಗೆಲ್ಲ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಪ್ರಚಾರ ಹೆಂಗ್ ನಡೀತಿದೆ ಸರ್? ಚೆನ್ನಾಗಿ ನಡೀತಾ ಇದೆ, ಎಲ್ಲ ಜನಗಳ ಪ್ರತಿಕ್ರಿಯೆಗಳು ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಾವು ಎಲ್ಲ ಕಡೆನೂ ಒಂದೊಂದು ಸರ್ವೆ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಜನಕ್ಕೆ ಇವತ್ತು ಸ್ವಾಭಿಮಾನದ ಪ್ರಶ್ನೆ ಬಂದಿದೆ ಚನ್ನಪಟ್ಟಣದಲ್ಲಿ. ಸ್ವಾಭಿಮಾನ ಅಂತಂದ್ರೆ ಏನು ಅಂದರೆ, ಕಾರ್ಯಕರ್ತೃ ಪಕ್ಷದಲ್ಲಿ ಕೊನೆ ಗಳಿಗೆಂಟ ಇದ್ದು ಈಗ ಕೊನೆ ಗಳಿಗೆನಲ್ಲಿ ಮೋಸ ಮಾಡಿ ಹೋದರು. ಆದರೆ ಮೋಸ ಮಾಡೋದು ಹುನ್ನಾರ ಬೇರೆ ಇತ್ತು. ಇದಾದರೆ 4 ತಿಂಗಳಿಂದೇ ಇದೆಲ್ಲ ಪೂರ್ವ ಸಿದ್ಧತೆ ಆಗಿತ್ತು ಅನ್ನುವಂಥದ್ದು ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ಗೊತ್ತಾಗಿದೆ. ಹಾಗಾಗಿ ಜನಗಳ ನಿಂತು ಇವತ್ತು ಚುನಾವಣೆ ಮಾಡ್ತಾ ಇರೋದನ್ನು ತಾವುಗಳೆಲ್ಲ ಗಮನಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಆ್ಯಂಡ್ ಕುಮಾರಸ್ವಾಮಿ ಅವರ ವಿರುದ್ಧ FIR ದಾಖಲೆ ಆಗಿದೆ. ADGP ಚಂದ್ರಶೇಖರ್ ಅವರು FIR ದಾಖಲೆ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ADGP ಚಂದ್ರಶೇಖರ್ ಅವರು ಯಾರು ಅವರು ಫಸ್ಟ್, ಅದನ್ನು ನಾವು ಹಿನ್ನೆಲೆ ನೋಡಬೇಕಾಗುತ್ತೆ. ಒಬ್ಬ ಭ್ರಷ್ಟಾಧಿಕಾರಿ ಅಂತೇಳಿ ಈಗಾಗಲೇ ನ್ಯಾಯಾಲಯ ತೀರ್ಮಾನ ಮಾಡಿದೆ, ಅವ್ರ ಮೇಲೆ ಆಗಲೇ ಈಗ ಅಷ್ಟು ಸಾಕಷ್ಟು FIR ಇದ್ದು ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗಿದೆ. ಅಂಥ ಒಬ್ಬ ಭ್ರಷ್ಟಾಧಿಕಾರಿ ಒಂದು ಕಂಪ್ಲೇಂಟ್ ಕೊಟ್ಟಿರುವಂಥ ವಿಚಾರ ಇದು. FIR ಅಂದರೆ ಈಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಯಾವುದೇ ಒಂದು ಸಾಮಾನ್ಯ ಮನುಷ್ಯ ಕೂಡ ಬಂದು ಒಂದು ಫಿರ್ಯಾದನ ಕೊಟ್ಟರೆ ಫಸ್ಟು ಪ್ರಥಮ ವರ್ತಮಾನ ಅಷ್ಟೇ, ಅದು ಬೇರೆ ಇನ್ನೇನೂ ಅಲ್ಲ, ಅದು ಆಪಾದನೆ ಅಲ್ಲ, ಅದು ಆ ಪ್ರಥಮ ವರ್ತಮಾನ ವರದಿನ ತಗೊಂಡು ತನಿಖೆನೇ ಮಾಡಿ ಅಂತ ಹೇಳುತ್ತೆ. ಹಾಗಾಗಿ ಈಗಿನ ಕಾಲದಲ್ಲಿ ಏನಾಗಿದೆ ಇವಾಗ ಅಂದರೆ, ಫ್ಯೂಚರು ನಮ್ಮ ಪೊಲೀಸ್ನವ್ರಿಗೆ ಯಾರೇ ಬಂದು ದೂರು ಕೊಟ್ಟರು ಅದನ್ನು ಫಸ್ಟು ದಾಖಲು ಮಾಡ್ಕೊಳ್ಳೇಬೇಕು. ತದನಂತರದಲ್ಲಿ ಅದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅನ್ನೋದನ್ನು ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಬರೀ ಫಿರ್ಯಾದ ಕೊಟ್ಟಿರೋದ್ರಿಂದ ಯಾವುದೇ ಥರದ್ದು ಎದುರುವಂಥ ಅವಶ್ಯಕತೆ ಏನು ಇಲ್ಲ, ಕುಮಾರಸ್ವಾಮಿ ಅವರಾಗಲಿ ನಿಖಿಲ್ ಅವರಾಗಲಿ ಅಂತ ಹೇಳ್ತೀನಿ. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಮುಳುವಾಗಬಹುದಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ? ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ನ ಗ್ಯಾರಂಟಿ ಏನು ಬಿಟ್ಟರು ಆ ಒಂದು 4-5 ತಿಂಗಳಲ್ಲೇ ಅದೆಲ್ಲ ಫೇಲ್ಯೂರ್ ಆಗಿದೆ ಅಂತ ಎಲ್ಲರೂ ಗೊತ್ತಾಗಿದೆ. ಈಗ ಅವ್ರಿಗೆ ತೊಡಕಾಗಿರೋದು ಚುನಾವಣೆಗೇನು ಅಂತಂದರೆ, ಆ ಗ್ಯಾರಂಟಿ ಬಿಟ್ಟಿದ್ದು ಯಾವುದು ಫಲಶ್ರುತಿ ಸಿಕ್ಕಿಲ್ಲ ಅಂತೇಳಿ ಎಲ್ಲ ಕಡೆಗೆ ಅವ್ರಿಗೆ ಚೀಮಾರಿ ಆಗ್ತಿರೋದೆ ಅವ್ರಿಗೆ ಈಗ ಮುಳುವಾಗಿದೆ. ಓಕೆ, ಒಂದು ಆಸ್ತಿ ದಂಗಲ್ ಏನಿದೆ ಅದೇನಾದರೂ ಮೈನಸ್ ಆಗುತ್ತಾ ಕಾಂಗ್ರೆಸ್? ವರ್ಕ್ ಆಸ್ತಿ ಅನ್ನುವಂಥದ್ದು ಈಗ ಏನಾಗಿದೆ ಪರಿಸ್ಥಿತಿ, ಸಾಮಾನ್ಯ ಒಬ್ಬ ರೈತ ಕುಟುಂಬದಿಂದ ಬಂದವರು, ಹಿಂದೆ ನಮ್ಮ ತಾತ ಮುತ್ತಾತಿರು ಮಾಡ್ತಿದ್ದಂಥ ಕಾಲ ಜಮೀನ್ನ ನಮ್ಮ RTCಗಳು ಕೂಡ ಯಾರು ಚೇಂಜ್ ಮಾಡ್ಕೋತಾ ಇರಲಿಲ್ಲ. ನಾವು ಬರೀ ಉಳುಮೆ ಮಾಡಿಕೊಂಡು ನಾವಾದ್ಮೇಲೆ ನಮ್ಮ ಮಕ್ಕಳು, ಮಕ್ಕಳಾದ್ಮೇಲೆ ಮೊಮ್ಮಕ್ಕಳು ಉಳುಮೆ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ಪ್ರತಿಯೊಬ್ಬರು ಮೊದಲು ನಿಮ್ಮ RTCನ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಯಾರು RTCನಲ್ಲೇ ಒಕ್ಕಿಸ್ಟು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಮೊನ್ನೆ ನಾನು ತಮ್ಮ ಮೀಡಿಯಾದಲ್ಲಿ ನೋಡಿದೆ, ಯಲಿಯೂರು ಗ್ರಾಮ ಗರ್ಕಳ್ಳಿ ಗ್ರಾಮ ಅಲ್ಲಿರುವಂಥ RTCಗಳಲ್ಲಿ ಕೂಡ ಒಗ್ಬೋಡ್ಗೆ ಹೋಗಿದೆ ಅಂದರೆ ಅರ್ಥ ನಾವು ಎಲ್ಲಿ ನಮ್ಮ ಸಮಾಜ ಎಲ್ಲ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಯಕ್ಷಪ್ರಶ್ನೆಯಾಗಿ ನೋಡುವಂಥ ಸಂದರ್ಭ ಬಂದಿದೆ. ಈಗ ಡಿಕೆ ಬ್ರದರ್ಸ್ ಚನ್ನಪಟ್ಟಣದಲ್ಲಿ ಇದ್ದಾರೆ, ಅವರು ಹಳೆಯ ಸೋಲನ್ನು ಇಲ್ಲಿ ಗೆಲುವಾಗಿ ಕನ್ವರ್ಟ್ ಮಾಡುವಂತಹ ಎಲ್ಲ ಚಾನ್ಸಸ್ಗಳು ಕಂಡು ಬರ್ತಾ ಇದೆ, ಇದಕ್ಕೇನು ಹೇಳಿ? ಖಂಡಿತವಾಗಿಯೂ ನನ್ನ ಪ್ರಕಾರವಾಗಿ, ನಾನು ಸರ್ವೆ ಮಾಡಿರೋ ಪ್ರಕಾರವಾಗಿ DK ಬ್ರದರ್ಸ್ಗೆ ಆ ರೀತಿ ಏನು ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ಮಹದಾಶೆನೂ ಇಲ್ಲ, ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ಅವರ ಏನಿದ್ರು ಕೂಡ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂಥ ಭವಿಷ್ಯ ಇದೆ. ನಾವು ನಮ್ಮ ರಾಮನಗರ ಜಿಲ್ಲೆ ಜನ ಆಗಿ ನಾವೂ ಕೂಡ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಗೆ ಸಿಕ್ಕಲಿ ಮತ್ತೊಮ್ಮೆ ಅನ್ನುವಂಥ ಆಶವನ್ನು ವ್ಯಕ್ತಪಡಿಸ್ತೀವಿ ನಾವು ಹೊರತು ಚುನಾವಣೆಯಿಂದ ಅವ್ರಿಗೆ ಆಗಬೇಕಾಗಿಲ್ಲ. ಅವ್ರಿಗೇನು ಅಂದರೆ ಕಾಂಗ್ರೆಸ್ಸಿಂದ ಯಾರೂ ಅಭ್ಯರ್ಥಿ ಇರಲಿಲ್ಲ, ಒಂದು ಕುರಿ ಬೇಕಾಗಿತ್ತು. ಇವರು 15 ವರ್ಷ BJPನಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗಿದ್ದರು, ನಮಗೂ ಒಳ್ಳೆ ಸ್ನೇಹಿತರು ಇದ್ದಾರೆ. ಆ ಒಂದು ಒಳ್ಳೆ ಉತ್ತಮವಾದ ಸ್ಥಾನಕ್ಕೆ ಹೋದಂಥವ್ರು ಇವತ್ತು ದುಡುಕು ನಿರ್ಧಾರ ತೊಗೊಂಬಾರ್ದಾಗಿತ್ತು. DK ಬ್ರದರ್ಸ್ ಏನು ಅವರು ಒಂದು ತಂತ್ರ ಕುತಂತ್ರ ಮಾಡಿದ್ರು ಅದಕ್ಕೆ ಪಾಪ ಯೋಗೇಶ್ವರ್ ಅವರು ಬಲಿಯಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್, ಸರ್ ಏನನ್ಸುತ್ತೆ? ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಸಾರಿ ಗೆಲುವು ಇದೆ. ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಅವರ ಹೆಸರು ಭಾಳ ಇದಾಗಿ ಬಂದಿದೆ, ಅದರಿಂದ ಅವರೇ ಗೆಲುವು ಮೂಡಿಸ್ತಾರೆ ಅಂತ ನಮಗೆ ನಂಬಿಕೆ ಬಂದಿದೆ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಗೆಲುವು ಸಾಧಿಸ್ತಾರೆ, ಅವರು ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ? ಸುಮಾರು ಒಂದು ಅಂತರ, ಸ್ವಲ್ಪ ಅಂತರದಲ್ಲೇ ಗೆಲ್ಬೋದು, ಜಾಸ್ತಿ ಏನಿಲ್ಲ, ಒಂದು 50,000 ಇದರಲ್ಲಿ ಗೆಲ್ತಾರೆ ಅಂತ ನಮ್ಮ ಅನುಭವದಲ್ಲಿ ಮೂಡಿ ಬಂದಿದೆ. ಓಕೆ, ಯಾಕೆ ಸರ್ CP ಯೋಗೇಶ್ವರ್ ಗೆಲ್ಲ? ಅವರಲ್ಲಿ ಯಾವ ಕೆಲಸಗಳು ಅಷ್ಟು ಅನುಕೂಲವಾಗಿ ಬಂದಿಲ್ಲ, ಇವರಲ್ಲಿ ನಮಗೆ ಕೆಲಸಗಳು, ಹಾಸ್ಪಿಟ್ಲುಗಳು ಮತ್ತು ರಸ್ತೆಗಳು ಅಭಿವೃದ್ಧಿ ಚೆನ್ನಾಗಾಗಿದೆ ಅಂತ ನಮಗೆ ಇದು ಬಂದಿದೆ, ಅದರಿಂದ ನಾವು ಗ್ಯಾರಂಟಿ ಗೆಲ್ತಾರೆ ಅಂತ ನಾವು ಮೂಢನಂಬಿಕೆ ಬಂದಿದೆ. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ದಾರೆ, ಅದು ಕೂಡ ಚನ್ನಪಟ್ಟಣ ಕ್ಷೇತ್ರದಲ್ಲಿ, NDA ಮೈತ್ರಿ ಏನಾದರೂ ಸಹಾಯ ಆಗುತ್ತಾ ಅವರಿಗೆ? ಆಗ್ತಾ ಇದೆ, NDA ಸಹಾಯ ಭಾಳ ಚೆನ್ನಾಗಾಗ್ತಾ ಇದೆ.
ಮುಂದೆ ಅವರು ಇದಾಯ್ತಾರೆ ಅಂತ ಜನಗಳೆಲ್ಲ ಅಭಿಪ್ರಾಯ ಜಾಸ್ತಿ ಬಂದಿದೆ. ಅದರಿಂದ ಗೆಲುವು ಸಾಧಿಸ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. 100% ಬರ್ತದೆ ಅಂತ ಹೇಳ್ತಾ ಇದ್ದೀವಿ ನಾವು. ವಕ್ಫ್ ಆಸ್ತಿ ಇದೆಯಲ್ಲ ಅದ್ರ ವಿಚಾರವಾಗಿ ಆ ದಂಗಲ್ ಏನಾದ್ರು ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ? ಏನಿಲ್ಲ ಏನಿಲ್ಲ, ಬೇರೆ ಏನು ಇದನ್ನೇನಿಲ್ಲ, ಇದರಿಂದ ಇದಾಗುತ್ತೆ ಅಂತ ನಮಗೆ ಭಾಳ. ಥ್ಯಾಂಕ್ ಯು ಸರ್.